ಸರ್ ಗೇಟ್ ಹಂಚಿದಾಕಿ ಸರ್ ಗೇಟ್ ಆಯ್ತು ಗೇಟ್ ಹಂಚಿ ಕೊಡಿ ನಾವು ಅದೇನು ಇದಕ್ಕ ಏನ ವೆಹಿಕಲ್ ಗಳೇ ತಂದ್ಬಿಡಕ್ಕೆ ನಾವು ಗೇಟ್ ಹಂಚಲ್ಲಿ ಇರ್ತೀವಿ ಗೇಟ್ ಹಂಚಿ ಕೊಡಿ ಸರ್ ಅಧಿಕಾರದ ತೀರ್ಪಿಗೆ ಜವಾಬ್ದಾರಿ ಮುಖ್ಯಮಂತ್ರಿಗೆ ಜವಾಬ್ದಾರಿ ನೀರಾವರಿ ಮಂತ್ರಿಗೆ ಕರ್ನಾಟಕದ ಬೇಜವಾಬ್ದಾರಿ ಎಂಪಿಗಳಿಗೆ ಸತ್ತ ಕರ್ನಾಟಕದ ಎಂಪಿಗಳಿಗೆ ಸಿಗ್ನಲ್ ದಿಯಾವ ಕೇಳ್ರಪ್ಪ ಅಲ್ಲಿ ನೀವು ಇದ್ದೀರಲ್ಲ ನಮ್ಮ ಜೊತೆ ಬೇಕು 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 ಕರ್ನಾಟಕ ರಾಜ್ಯ ಸಂಘಕ್ಕೆ ಬೇಕು 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 ರೈಲು ತಡೆ ನಾ ಮಾಡ್ತಾ ಇದ್ದೀನಿ ಉದ್ದೇಶ ಅಂದ್ರೆ ತತ್ಕ್ಷಣ ತಮಿಳುನಾಡಿಗೆ ನೀರು ಬಿಡ್ತಾ ಇರ್ತಕ್ಕಂತ ನೀರನ್ನ ಕೂಡಲೇ ನಿಲ್ಲಿಸಬೇಕು. ಹಾಗೇನೆ ಏನು ಪ್ರಾಧಿಕಾರ ವೈಜ್ಞಾನಿಕವಾದ ಆದೇಶವನ್ನ ಮಾಡಿದೆ ಅದನ್ನ ಪುನರ್ಪರಿಶೀಲಿಸಲು ಕೇಂದ್ರ ಸರ್ಕಾರ ಒಂದು ತಂಡವನ್ನ ಎರಡು ರಾಜ್ಯಗಳ ಅಲ್ಲದೆ ಇರ್ತಕ್ಕಂಥ ಬೇರೆ ರಾಜ್ಯದ ನೀರಾವರಿ ತಜ್ಞರನ್ನ ನಮ್ಮ ರಾಜ್ಯಕ್ಕೆ ಜಲಾಶಯದ ನೀರಿನ ಮಟ್ಟವನ್ನು ಹಾಗೂ ವಸ್ತುಸ್ಥಿತಿಯನ್ನು ಇಲ್ಲಿ ಹರ್ತ್ಕೊಂಡು ಅದನ್ನು ಪ್ರಾಧಿಕಾರ ಮತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಳ್ಬೇಕಂತೇಳಿ ಇವತ್ತು ನಾವು ಗೆಜ್ಜಲಗೆರೆಯ ಬಳಿ ರೈಲು ತಡೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡ್ತಾ ಇರತಕ್ಕಂಥ ನೀರನ್ನು ನಿಲ್ಲಿಸುವವರೆಗೂ ನಾವು ನಿರಂತರವಾಗಿ ಚಳುವಳಿಯನ್ನು ಇನ್ನೂ ಉಗ್ರ ರೂಪದಲ್ಲಿ ಹೋರಾಟನ ಹಮ್ಮಿಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಹಾಗೇ ಇದುವರೆಗೆ ಏನು ಕರ್ನಾಟಕ ಬಂದ್ಗೆ ನಾವು ಬೆಂಬಲ ಕೊಟ್ಟಿದ್ದೀವಿ, ಮುಂದೆನೂ ಸಹ ಯಾವುದೇ ಚಳುವಳಿ ಆಗ್ಬೋದು ಯಾವುದೇ ಸಂಘಟನೆಗಳಾಗ್ಬೋದು ನೀರಿಗೋಸ್ಕರ ಯಾವ ತ್ಯಾಗಕ್ಕೂ ನಾವು ಸಿದ್ಧ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಈ ಕಾವೇರಿ ಪ್ರಾಧಿಕಾರದ ಆದೇಶವನ್ನು ಕೂಡಲೇ ಪುನರ್ಪರಿಶೀಲಿಸಲು ಹಾಗೂ ಒಂದು ತಂಡವನ್ನು ಕೇಂದ್ರ ಸರ್ಕಾರ ತರುವುದಕ್ಕೋಸ್ಕರ ಕಳಿಸೋದಕ್ಕೋಸ್ಕರ ನಮ್ಮ ರಾಜ್ಯದ ಏನು ಲೋಕಸಭಾ ಸದಸ್ಯರಿದ್ದಾರೆ ರಾಜ್ಯಸಭಾ ಸದಸ್ಯರಿದ್ದಾರೆ ಅವರೆಲ್ಲರೂ ಪ್ರಧಾನಮಂತ್ರಿ ಮೇಲೆ ಒತ್ತಡ ತರಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ. ಏನು ಕಾವೇರಿ ನೀರನ್ನ ಬಿಡ್ತಾವ್ರೆ, ಕಾವೇರಿ ಪ್ರಾಧಿಕಾರ ಮತ್ತು ನೀರು ನಿರ್ಮಲ ಕಂತ ಏನಿದೆ ಅದು ವಜಾ ಆಗ್ಬೇಕು. ಸುಪ್ರೀಂ ಕೋರ್ಟ್ ಅದನ್ನು ವಜಾ ಮಾಡಬೇಕದು. ಸುಪ್ರೀಂ ಕೋರ್ಟ್ ಅವೈಜ್ಞಾನಿಕವಾದಂತಹ ತೀರ್ಪು ನಮಗೆ ಸಮಂಜಸ ಅಲ್ಲ. ಅದು ಅವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ಸಮಿತಿ ರಚನೆ ಮಾಡಿ ಇಲ್ಲಿ ಎಷ್ಟು ನೀರಿದೆ ಏನು ತಮಿಳ್ನಾಡು ಮತ್ತು ಕರ್ನಾಟಕದಲ್ಲಿ ಏನಿದೆ ಡ್ಯಾಮ್ಗಳಲ್ಲಿ ನೀರನ್ನ ಪರಿಶೀಲನೆ ಮಾಡಿ ಅವ್ರು ತೀರ್ಪು ಕೊಡಬೇಕಾಯಿತು. ಸುಪ್ರೀಂ ಕೋರ್ಟು ಏನು ತಿಳಿದೇನೆ ಬರೀ ಪ್ರಾಧಿಕಾರ ಮತ್ತು ನೀರು ನಿರ್ವಹಣಾ ಸಮಿತಿ ಆಧಾರದ ಮೇಲೆ ನಮಗೆ ಆ ಅವಕಾಶ ಕೊಡ ನೀರನ್ನ ಕುಡಿ ಅಂತ ಹೇಳ್ತಾವ್ರೆ. ಹಂಗಾಗಿ ಕರ್ನಾಟಕದಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ, ಬೆಳೆ ಹಾಳಾಗುವಲ್ಲಿ ಬೆಳೆ ಹಾಳಾಗ್ಬೋದು, ಕುಡಿಯೋಕ್ಕೂ ಕೂಡ ನೀರಿಲ್ಲ, ಇಂಥ ಅವ್ಯವಸ್ಥೆ ಆಯ್ತಾ ಇದೆ. ಆ ಕಾರಣಕ್ಕೋಸ್ಕರ ಡ್ಯಾಮಲ್ಲಿ ನೀರಿದ್ದೇ ಇರೋದ್ರಿಂದ ನಾವು ಇದು ಕೇಂದ್ರ ಸರ್ಕಾರದ ಗಮನ ಸೆಳಿಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಹಾಕಿರ್ತಕ್ಕಂಥದ್ದು.
ಪ್ರಾಧಿಕಾರ ವಜಾಗಬೇಕು, ನಿರ್ವಹಣಾ ಸಮಿತಿ ವಜಾಗಬೇಕು. ಇದು ನಮ್ಮ ಮೂಲ ಉದ್ದೇಶ. ಏನ್ ಮಾಡಿದ್ರಿ ಸರ್? ಅದ್ ನಾವು ರಸ್ತೆ ತಡೆ ರೈಲ್ ತಡೆದು ನಮ್ಮ ಚಳವಳಿ ಮಾಡ್ತಾ ಇದೀವಿ. ನಾವು ಕೇಂದ್ರ ಸರ್ಕಾರ ಮಧ್ಯ ಕೇಂದ್ರ ಸರ್ಕಾರ ಮಧ್ಯ ವಹಿಸಿ ಅದನ್ನ ವ್ಯವಸ್ಥೆ ಮಾಡ್ಬೇಕು. ಅದನ್ನ ಅನ್ಯಾಯ ಆಗದ ರೀತಿಲಿ ಕರ್ನಾಟಕ ಅನ್ಯಾಯ ಆಗಿದೆ ಮಾಡ್ಬೇಕು. ಕೇಂದ್ರ ಸರ್ಕಾರ ಅರೆಸ್ಟ್ ಮಾಡಿದಾರ? ಅರೆಸ್ಟ್ ಮಾಡವ್ರೆ, ಅವ್ರ ಕರ್ತವ್ಯ ಅವ್ರು ಮಾಡವ್ರೆ. ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಇದ್ದೇ ಇದೆ, ಯಾವತ್ತಿಗೂ ಇದ್ದೇ ಇದೆ ನಮ್ಮ ಹೋರಾಟ. ಇದು ಬಾಂಧವ್ಯಗಳ ಬೆಸುಗೆ.